ಪದೇ ಪದೇ ನನ್ನ ತಂದೆಯ ಸಾವಿನ ವಿಚಾರ ತರಬೇಡಿ. ನನ್ನ ತಂದೆಯ ಸಾವನ್ನು ರಾಜಕೀಯ ಮಾಡುವುದು ಸರಿಯಲ್ಲ. ಓರ್ವ ಮಗನಾಗಿ ನನಗೆ ನೋವಾಗುತ್ತದೆ ಎಂದು ಅಂಬರೀಷ್ ಪುತ್ರ ಅಭಿಷೇಕ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಭಿಷೇಕ್, ಮಂಡ್ಯಕ್ಕೆ ಅಂಬರೀಷ್ ಮೃತದೇಹ ಕೊಂಡೊಯ್ದಿದ್ದು ನಾನೇ, ಎಲ್ಲವೂ ನಾನೇ ಮಾಡಿದೆ ಎಂದು ಕುಮಾರಸ್ವಾಮಿ ಹೇಳುತ್ತಾರೆ. ಏನ್ ಮಾಡಿದ್ರು, ಅವತ್ತಿನ ವಿಡಿಯೋ ಮಾಧ್ಯಮಗಳಲ್ಲಿ ಇದೆ, ಅಂದ ಮೇಲೆ ಎಲ್ಲವನ್ನು ನೀವೇ ನೋಡಿ. ರಾಜಕೀಯವಾಗಿ ವಿರೋಧ ಮಾಡಿ, ಆದರೆ ವೈಯಕ್ತಿಕವಾಗಿ ಮಾತನಾಡಬೇಡಿ. ಈ ಬಗ್ಗೆ ನನಗೆ ಮಾತನಾಡಲು ನೋವಾಗುತ್ತದೆ ಎಂದಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ಗೊತ್ತಿಲ್ಲ. ಅವರೇ ಫೋನ್ ಟ್ಯಾಪ್ ಮಾಡುವವರು ಎಂದು ಅಭಿಷೇಕ್ ಆರೋಪಿಸಿದ್ದಾರೆ. ಸಂಸದೆಯಾಗಿ ನನ್ನ ತಾಯಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಮಗನಾಗಿ ಅವರ ಬೆನ್ನಾಗಿ ನಾನು ನಿಲ್ತೀನಿ. ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಮಂಡ್ಯ ಕ್ಷೇತ್ರದ ಜನ ನಮ್ಮ ತಾಯಿಯ ಬೆನ್ನಾಗಿ ನಿಂತಿದ್ದಾರೆ. ಇನ್ನು KRS ಬಿರುಕಿನ ಬಗ್ಗೆಯೂ ಮಾತನಾಡಿದ ಅಭಿಷೇಕ್, ಅವರಿಗಿರುವ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಾರೆ, ಆಗ ಎಲ್ಲವೂ ಸ್ಪಷ್ಟವಾಗುತ್ತದೆ ಎಂದು ಹೇಳಿದ್ದಾರೆ.